ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ತುಂಬಾ ಸುಲಭವಾಗಿ ಕೇವಲ ಒಂದು ಇಪ್ಪತ್ತು ಒಳಗಡೆ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿರೋಂಥ ಬಾದಾಮಿ ಪುರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಒಂದು ವಾರ ಹದಿನೈದು ದಿನ ಇಟ್ರು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಕಂಪ್ಲೀಟ್ಲಿ ಫುಡ್ ಕಲರ್ನ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಕಾಲ್ ಚಮಚ ಆಗುವಷ್ಟು ಉಪ್ಪು ಒಂದ್ ಎರಡು ಚಿಟಕಿ ಆಗುವಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ ಅಡಿಗೆ ಸೋಡಾ ಬದಲಾಗಿ ನೀವು ಕಾಯಿಸಿರೋ ಎಣ್ಣೆ ಅಥವಾ ತುಪ್ಪನ ಸಹ ಒಂದ್ ಎರಡು ಸ್ಪೂನ್ ಆಗುವಷ್ಟು ಹಾಕೋಬಹುದು ಇವಾಗ ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂತ ಸ್ವಲ್ಪ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೊಬೇಕು ತುಂಬಾನೇ ಗಟ್ಟಿನೂ ಮಾಡಬಾರ್ದು ತುಂಬಾನೇ ಕೈಗೆ ಅಂಟೋ ರೀತಿನಲ್ಲೂ ಕಲ್ಸ್ಕೋಬಾರ್ದು ನೋಡಿ ಈ ರೀತಿ ಇಷ್ಟು ಸಾಫ್ಟ್ ಇದ್ರೆ ಸಾಕು ನೋಡಿ ಹಿಟ್ಟು ಸಾಫ್ಟ್ ಇದೆ ಬಟ್ ಕೈಗೆ ಏನು ಅಂಟ್ತಾ ಇಲ್ಲ ಈ ರೀತಿಯಾಗಿ ನಾವು ಹಿಟ್ಟನ್ನ ಕಲ್ಸಿಟ್ಕೋಬೇಕು ಬಾದಾಮ್ ಪುರಿಗೆ ಈ ಕಲಸಿರೋ ಅಂತ ಹಿಟ್ಟನ್ನ ಒಂದ್ ಐದ್ರಿಂದ ಎಂಟು ನಿಮಿಷಗಳ ಕಾಲ ನೆನೆಸ್ಬೇಕು ಹಾಗಾಗಿ ಒಂದು ಪಾತ್ರೆನ ಈ ರೀತಿ ಮುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ನೆನೆಲಿಕ್ ಬಿಡ್ತೀನಿ ಇದನ್ನ ಐದ್ ನಿಮಿಷ ಆದ ನಂತರ ಸೋಡಾ ಎಲ್ಲ ಹಾಕಿರ್ತೀವಲ್ವಾ ಸೊ ಅದೆಲ್ಲ ಆಕ್ಟಿವೇಟ್ ಆದ ನಂತರ ಇನ್ನು ಸಹ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಸೊ ನಾವು ಮೊದ್ಲೆನೇ ಸಕ್ಕ ಸಾಫ್ಟ್ ಆಗಿ ಕಲ್ಸ್ಕೊಬಿಟ್ರೆ ಆ ನಂತರ ಕೈಗೆಲ್ಲ ಅಂಟೋ ರೀತಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈಗೆ ಅಂಟತೆ ಇರೋ ರೀತಿನಲ್ಲಿ ಕಲ್ಸ್ಕೊಬೇಕು ಇವಾಗ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಒಂದು ಪೂರಿ ಮಾಡ್ಬೇಕಾದ್ರೆ ನಾವ್ ಯಾವ ರೀತಿ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊತೀವಲ್ಲ ಅಷ್ಟೇ ಸಣ್ಣದಾಗಿ ಈ ಉಂಡೆಗಳನ್ನ ಮಾಡಿ ಇಟ್ಕೊಬಿಡಿ ಇವಾಗ ತುಂಬಾ ದೊಡ್ಡ ಬಾದಾಮ್ ಪುರಿ ಬೇಕು ಅಂದ್ರೆ ಸ್ವಲ್ಪ ದಪ್ಪ ಸೈಜ್ ಉಂಡೆನ ಮಾಡ್ಕೊಳ್ಳಿ ಇವಾಗ ಒಂದೊಂದೇ ಉಂಡೆನ ತಗೊಂಡು ಮೈದಾ ಹಿಟ್ಟಿನ ಒಳಗಡೆ ಈ ರೀತಿ ರೋಲ್ ಮಾಡ್ಬಿಟ್ಟು ನಾವು ಪೂರಿ ಯಾವ ರೀತಿ ಲಟ್ಟಿಸ್ತೀವಲ್ವಾ ಆದಷ್ಟು ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನ ರೋಲ್ ಮಾಡ್ಕೊಂಡು ಮಧ್ಯದಲ್ಲಿ ಮಡಚುಬಿಟ್ಟು ತ್ರಿಕೋಣಾಕಾರವಾಗಿ ಶೇಪ್ ಕೊಡ್ಬೇಕು ಇದಕ್ಕೆ ಎಡ್ಜಸ್ಟ್ ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಸೊ ದಟ್ ಅದು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬೇಕಾದ್ರೆ ಓಪನ್ ಆಗ್ಬಾರ್ದು ಹಾಗಾಗಿ ಸೊ ಇದೇ ರೀತಿನಲ್ಲಿ ಒಂದ್ ಎಷ್ಟು ಆಗುತ್ತೆ ಅಷ್ಟು ಬಾದಾಮ್ ಪುರಿ ನಾವು ಲಟ್ಸಿ ಇಟ್ಕೊಬಿಡೋಣ ನೋಡಿ ಒಂದ್ ಬ್ಯಾಚ್ಗೆ ಒಂದ್ ಆರರಿಂದ ಏಳು ನಾನು ಫ್ರೈ ಮಾಡ್ಲಿಕ್ಕೆ ಈ ರೀತಿ ಅಹ್ ಒತ್ ತಟ್ಟೆಯಲ್ಲಿ ಹಾಕಿಟ್ಕೊಂಡಿದೀನಿ ಇವಾಗ ಇದನ್ನ ಡೀಪ್ ಫ್ರೈ ಮಾಡ್ಬೇಕು ಡೀಪ್ ಫ್ರೈ ಮಾಡ್ಲಿಕ್ಕೆ ಮೀಡಿಯಂ ಆಗಿ ಕಾದಿರ್ಬೇಕು ಎಣ್ಣೆ ತುಂಬಾ ಹೈ ಫ್ಲೇಮಲ್ಲಿ ಮಾಡಿದ್ರೆ ಹಾಗೆ ಪೂರಿ ತರ ಉಬ್ಬಿಡತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲೇನೆ ಈ ರೀತಿ ಒಂದೊಂದಾಗೆ ಪೂರಿಗಳನ್ನ ಹಾಕೊಳ್ಳಿ ನಿಧಾನಕ್ಕೆ ಅದು ಮೇಲ್ ಬರುತ್ತೆ ಅಹ್ ಈ ರೀತಿ ಮೇಲ್ ಬಂದಿದ್ದಾದ ನಂತರ ಒಂದೊಂದಾಗೇ ಫ್ಲಿಪ್ ಮಾಡ್ಕೊಂಡು ಸ್ವಲ್ಪ ಕ್ರಿಸ್ಪ್ ಆಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಪೂರ್ತಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲೇ ಮಾಡ್ಬೇಕು ಇಲ್ಲ ಅಂದ್ರೆ ನಾವು ಹೈ ಫ್ಲೇಮ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಒಳಗಡೆ ಎಲ್ಲ ಕ್ರಿಸ್ಪ್ ಬರಲ್ಲ ಸಾಫ್ಟ್ ಸಾಫ್ಟ್ ಇದ್ ಬಿಡುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಹಾಗೆ ಅದು ಕ್ರಿಸ್ಪ್ ಆಗಿದೆ ಸಹ ಇವಾಗ ತೆಗೆದು ಇದನ್ನ ಒಂದು ಸ್ಟ್ರೈನರ್ ಗೆ ಹಾಕೊಬಿಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ ಬಾದಾಮ್ ಪುರಿನೂ ನಾನು ಸೇಮ್ ಮೆಥಡ್ ನಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈ ಬಾದಾಮ್ ಪುರಿಗಳಿಗೆ ಸಕ್ಕರೆ ಪಾಕ ಪ್ರಿಪೇರ್ ಮಾಡ್ಕೊಳ್ಳೋಣ ನಾವು ಎಷ್ಟು ಮೈದಾ ಹಿಟ್ಟು ತಗೊಂಡಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೋಬೇಕು ಸಕ್ಕರೆ ಎಷ್ಟು ತಗೊಂಡಿದೀವೋ ಅಷ್ಟಕ್ಕಿಂತ ಸ್ವಲ್ಪ ಕಡಿಮೆ ನೀರಾದರೆ ಸಾಕು ಬಹಳ ಬೇಗನೆ ಸ್ವಲ್ಪ ಕಮ್ಮಿ ನೀರು ಹಾಕೋದ್ರಿಂದ ಬೇಗ ಪಾಕ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಬೇಗ ಬರುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಅದಕ್ಕಿಂತ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಸಕ್ಕರೆ ಹಾಕಿದ್ರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಳಿ ಇವಾಗ ನೋಡಿ ಸಕ್ಕರೆ ಎಲ್ಲ ಕರ್ಗಿದೆ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿದಂತ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಕೇಸರಿ ದಳ ಇದ್ರೆ ಅದನ್ನ ಸಹ ಫ್ಲೇವರ್ಗೆ ಹಾಕೋಬಹುದು ಒಂದ್ ಐದರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಮಗೆ ಇಲ್ಲಿ ಬಾದಾಮ್ ಒಂದ್ ಒಂದೆಳೆ ಪಾಕ ಬೇಕಾಗತ್ತೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಪಾಕ ಸ್ವಲ್ಪ ಗಟ್ಟಿ ಆಗಿದೆ ಪಾಕ ಬಂದಿದ್ಯಾ ಅಂತ ಹೇಳಿ ನೋಡ್ಕೊಳ್ಳೋಣ ನೋಡಿ ಕ್ಲಿಯರ್ ಆಗಿ ಒಂದೆಳೆ ಪಾಕ ಬಂದಿದೆ ಇಲ್ಲಿ ಈ ರೀತಿ ಒಂದೆಳೆ ಪಾಕ ಬರಬೇಕು ಬಾದಾಮ್ ಪುರಿಗೆ ಸ್ವಲ್ಪ ಗಟ್ಟಿ ಪಾಕ ಆದ್ರೂ ಪರವಾಗಿಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರಿಸ್ಟಲೈಸ್ ಆದಂಗೆ ಆಗುತ್ತೆ ಅದೇ ತೆಳು ಪಾಕ ಮಾಡ್ಕೊಬಿಟ್ರೆ ನಾವು ಬಾದಾಮ್ ಪುರಿ ಹಾಕಿದಾಗ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅದು ಸಕ್ಕರೆ ಪಾಕನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಒಂದೆಳೆ ಪಾಕ ಬಂದ ನಂತರ ಸೈಡಿಗೆ ತೆಗ್ದಿಟ್ಕೊಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಡಿ ಅಷ್ಟೇನೆ ಸ್ವಲ್ಪ ಅದು ಕೂಲ್ ಆಗಲಿ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ಟು ಈ ಫ್ರೈ ಮಾಡಿರೋ ಬಾದಾಮ್ ಪುರಿನ ಬಿಸಿ ಬಿಸಿ ಆಗಿರೋ ಸಕ್ಕರೆ ಪಾಕಕ್ಕೆ ಹಾಕಬೇಕು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಹಾಗೇನೆ ಒಂದು ಸೈಡ್ ಬಿಡಿ ಚೆನ್ನಾಗಿ ಅದು ಅಬ್ಸಾರ್ಬ್ ಮಾಡ್ಕೋಬೇಕು ಬಿಕಾಸ್ ನಾವು ಒಂದ್ ಮೂರಿಂದ ನಾಲ್ಕು ಲೇಯರ್ ಮಚ್ಚಿ ಮಾಡಿರ್ತೀವಿ ಅಲ್ವಾ ಸೊ ಒಳಗಡೆವರೆಗು ಸಕ್ಕರೆ ಪಾಕ ಅದು ಅಬ್ಸಾರ್ಬ್ ಮಾಡ್ಕೋಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಒಂದ್ ಸೈಡ್ ಆದರೂ ಬಿಡ್ಬೇಕು ಮೂರು ನಿಮಿಷ ಆದ ನಂತರ ಇವೆಲ್ಲವನ್ನು ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು ಕಡೆನು ಅಷ್ಟೇನೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡಿ ಕಂಪ್ಲೀಟ್ ಆಗಿ ಒಂದು ಐದರಿಂದ ಆರು ನಿಮಿಷ ನಾವು ಸೋಕ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಬಾದಾಮ್ ಪುರಿಗಳು ಬೆಚ್ಚಗಿರ್ಬೇಕು ಸಕ್ಕರೆ ಪಾಕ ಬಿಸಿಯಾಗಿರ್ಬೇಕು ಅವಾಗ ನಮ್ಗೆ ಕರೆಕ್ಟ್ ಆಗಿ ಅಬ್ಸಾರ್ವ್ ಆಗುತ್ತೆ ಸೊ ಸಕ್ಕರೆ ಪಾಕಕ್ಕೆ ನಾನು ನೆಕ್ಸ್ಟ್ ಮಿಕ್ಕಿದಂತ ಬಾದಾಮ್ ಪುರಿಗಳನ್ನ ಹಾಕಿದೀನಿ ಈ ಕಡೆ ಪ್ಲೇಟ್ ನಲ್ಲಿ ತೆಗೆದಿಟ್ಕೊಂಡಿರೋಂಥ ಬಾದಾಮ್ ಪುರಿಗೆ ಮೇಲ್ಗಡೆ ಇಲ್ಲಿ ಕೊಬ್ಬರಿ ತುರಿನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇದು ಅಲ್ಲೂ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಇನ್ನು ನೀವು ಕೊಬ್ಬರಿ ತುರಿಗೆ ಬೇಕಾದ್ರೆ ಕಲರ್ನ ಹಾಕ್ಬಿಟ್ಟು ಕಲರ್ ಕಲರ್ ಕೊಬ್ಬರಿ ತುರಿನ ಸಹ ಹಾಕ್ಬೋದು ಇದು ಪಾಕದಿಂದ ತೆಕ್ ತಕ್ಷಣನೆ ಕೊಬ್ಬರಿ ಪುಡಿ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಅದು ಅಂಟ್ಕೊಳ್ಳೋದಿಲ್ಲ ಬಾದಾಮ್ ಪುರಿಗಳಿಗೆ ಸೊ ನೋಡಿ ಈ ರೀತಿ ಬಿಸಿ ಬಿಸಿ ಪಾಕದಿಂದ ತೆಗುತ್ತಿದ್ದ ಹಾಗೇನೆ ಇದಕ್ಕೆ ಕೊಬ್ಬರಿ ಪುಡಿನ ಆಡ್ ಮಾಡ್ಬಿಡ್ತಾ ಇದ್ದೀನಿ ವಾವ್ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿರೋಂಥ ಬಾದಾಮ್ ಪುರಿ ರೆಡಿ ಆಗೋಗಿದೆ ನೆಕ್ಸ್ಟ್ ಬರೋವಂಥ ಸಂಕ್ರಾಂತಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್